ನೆನ್ನೆ ನಡೆದ ಗಲಾಟೆಯ ಬಗ್ಗೆ ನಟ ಧನ್ವೀರ್ ಗೌಡ ಲೈವ್ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳಿದ್ದೇ ಬೇರೆ ವೀಕ್ಷಕರೇ, ಆದರೆ ಅಸಲಿ ಸತ್ಯ ಏನು ಎಂಬುದರ ಸಂಪೂರ್ಣ ವಿಡಿಯೋ ಇಲ್ಲಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಬಜಾರ್ ಚಿತ್ರದಿಂದ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ನಟ ಧನ್ವೀರ್ ಒಂದೇ ಚಿತ್ರದಿಂದ ಸಹಸ್ರಾರು ಅಭಿಮಾನಿಗಳನ್ನ ಗಳಿಸಿದ್ರು. ಈಗ ಬಂಪರ್ ಹೆಸರಿನ ಚಿತ್ರದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ನೆನ್ನೆಯಷ್ಟೇ ಧನ್ವೀರ್ ಅಭಿನಯದ ಬೈಟುಲವು ಸಿನಿಮಾ ತೆರೆ ಕಂಡು ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಸಿನಿಮಾ ಬಿಡುಗಡೆ ಆದ ದಿನವೇ ಒಂದು ವಿವಾದ ಸೃಷ್ಟಿಸಿಕೊಂಡಿದ್ದಾರೆ ನಟ ಧನ್ವೀರ್. ಅಭಿಮಾನಿಯೊಬ್ಬರ ಮೇಲೆ ನಟ ಧನ್ವೀರ್ ಹಲ್ಲೆ ಮಾಡಿರುವ ಆರೋಪ ಮಾಡಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಬೆಂಗಳೂರಿನ ಹುಡುಗ ಚಂದ್ರಶೇಖರ್ ಎನ್ನುವರ ಮೇಲೆ ನಿನ್ನೆ ರಾತ್ರಿ ನಡೆದ ಸೆಲ್ಫಿ ವಿಚಾರಕ್ಕೆ ಹಲ್ಲೆ ಮಾಡಿರುವ ನಟ ಧನ್ವೀರ್ ಎನ್ನುವ ವಿಚಾರ ಇದೀಗ ಭಾರಿ ವೈರಲ್ ಆಗಿದೆ ವೀಕ್ಷಕರೇ. ನೆನ್ನೆಯಷ್ಟೇ ಸಿನಿಮಾ ತೆರೆಕಂಡಿದೆ ಚಂದ್ರಶೇಖರ್ ಎನ್ನುವ ಈ ಹುಡುಗ ನೆನ್ನೆ ರಾತ್ರಿ 10:30 ಸಮಯಕ್ಕೆ ಕೆಲಸ ಮುಗಿಸಿಕೊಂಡು ಜೆಸಿ ರಸ್ತೆಯಲ್ಲಿ ಬರುವಾಗ ಅನುಪಮಾ ಥಿಯೇಟರ್ನಲ್ಲಿ ಬೈಟು ಲವ್ ಸಿನಿಮಾ ಪ್ರದರ್ಶನ ಆಗಿರುವುದು ಗೊತ್ತಾಗಿದೆ. ಅಲ್ಲಿ ನಟ ಧನ್ವೀರ್ ಅವರನ್ನ ನೋಡಿ ಚಂದ್ರಶೇಖರ್ ಮತ್ತು ಆತನ ಫ್ರೆಂಡ್ಸ್ ಫೋಟೋ ತೆಗೆಸಿಕೊಳ್ಳಲು ಹೋಗಿದ್ದಾರೆ. ರಾತ್ರಿ ತಡವಾಗಿದ್ದ ಕಾರಣ ಈ ಹುಡುಗ ತನ್ನ ಸ್ನೇಹಿತನಿಗೆ ಈಗ ಫೋಟೋ ತೆಗೆಸಿಕೊಳ್ಳುವುದು ಬೇಡ, ತುಂಬಾ ಲೇಟ್ ಆಗಿದೆ, ಬೆಳಗ್ಗೆ ತೆಗೆಸಿಕೊಳ್ಳೋಣ ಎಂದಿದ್ದಾನೆ. ಆಗ ಧನ್ವೀರ್ ಬಂದು ಕನ್ನಡ ಉಳಿಸೋ ಸೂಳೆ ಮಗನೇ ಎಂದು ಬೈದು ಸ್ಥಳದಲ್ಲಿ ಚಂದ್ರಶೇಖರ್ ಮೇಲೆ ಕೈ ಮಾಡಿದ್ದಾರೆ. ಆ ಸಮಯದಲ್ಲಿ ಮಾಧ್ಯಮದವರು ಸಹ ಇದ್ರು. ನಟ ಧನ್ವೀರ್ ಅಭಿಮಾನಿಯ ಮೇಲೆ ಈ ರೀತಿ ಕೈ ಎತ್ತಿದ್ದನ್ನ ಕ್ಯಾಮೆರಾ ಕ್ಯಾಪ್ಚರ್ ಮಾಡಿದ್ದು ಗೊತ್ತಾಗಿದೆ. ಚಂದ್ರಶೇಖರ್ ನನ್ನನ್ನು ಎಳೆದುಕೊಂಡು ಹೋಗಲಾಗಿದೆ. ಮಾಹಿತಿ ಗೊತ್ತಾಗದಂತೆ ಚಾನೆಲ್ಗಳು ಹಿಂಬಾಲಿಸೋ ಪ್ರಯತ್ನ ಮಾಡಿದಾಗ ಧನ್ವೀರ್ ಜೊತೆಗಿದ್ದವರು ನ್ಯೂಸ್ ಚಾನೆಲ್ಗಳನ್ನವರನ್ನ ಬಿಟ್ಟಿಲ್ಲ. ಚಂದ್ರಶೇಖರ್ನ ಹೊಟ್ಟೆಯ ಭಾಗಕ್ಕೆ ಬೆನ್ನಿನ ಮೇಲೆಲ್ಲ ಜೋರಾಗಿ ಹೊಡೆಯಲಾಗಿದೆ. ಅಲ್ಲಿಂದ ಕರೆದುಕೊಂಡು ಹೋಗಿ 10:30 11:45 ಬಾತ್ರೂಮ್ನಲ್ಲಿ ಕೂಡ ಹಾಕಿದ್ದಾರೆ. ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು ಇದರ ಬಗ್ಗೆ ನಟ ಧನ್ವೀರ್ ಅವರು ಮೊದಲ ಬಾರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಈ ವಿಚಾರವಾಗಿ ಧನ್ವೀರ್ ಮೇಲೆ ಚಂದ್ರಶೇಖರ್ ಪೊಲೀಸರನ್ನ ದೂರು ನೀಡಿದ್ರು ಸಹ ಪೊಲೀಸರು ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾಗಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಎದುರು ತನ್ನ ಸ್ನೇಹಿತರ ಜೊತೆ ಧರಣಿ ಕೂಡುವುದಾಗಿ ಹಲ್ಲೆಯ ಒಳಗಾಗಿರುವುದು ಚಂದ್ರಶೇಖರ್ ತಿಳಿಸಿದ್ದಾರೆ. ಇಂದು ಬೆಳಗ್ಗೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಚಂದ್ರಶೇಖರ್. ಈ ಸಮಯದಲ್ಲಿ ಎಲ್ಲರೂ ಅಪ್ಪು ಅವರ ನೆನಪು ಮಾಡಿಕೊಳ್ಳುತ್ತಿದ್ದಾರೆ. ಅಪ್ಪು ಅವರು ಎಂದಿಗೂ ಅಭಿಮಾನಿಗಳ ಜೊತೆ ಈ ರೀತಿ ವರ್ತಿಸಿಲ್ಲ ಎನ್ನುತ್ತಿದ್ದಾರೆ ನೆಟ್ಟಿಗರು. ಎರಡೇ ಸಿನಿಮಾ ಮಾಡಿರುವ ಈ ನಟನಿಗೆ ಇಷ್ಟೊಂದು ದರ್ಪ ಇರುವುದು ಎಷ್ಟು ಸರಿ ಎಂದು ಅಭಿಮಾನಿಗಳು ಕೇಳುತ್ತಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪಾಗಿ ತಿಳಿಸಿ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.